ಹಾಯ್ ಹಲೋ ನಮಸ್ತೆ ನನ್ನ ಹಿಂದ್ಕಡೆ ಜುಳು ಜುಳು ಅಂತ ಹರಿವು ನೀರಿನ ಶಬ್ದ ಕೇಳಿಸ್ತಾ ಇದೆ ಹಾಗಾದ್ರೆ ನಾನು ಎಲ್ಲಿದ್ದೇನೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಸ್ ನಾವಿವತ್ತು ಸುಳ್ಯ ತಾಲೂಕಿನಲ್ಲಿರುವಂತಹ ಒಂದು ಸುಂದರವಾದ ಫಾಲ್ಸ್ ಬಳಿ ಇದ್ದೇವೆ ಅಂದರೆ ಜಲಪಾತದ ಬಳಿ ಇದ್ದೇವೆ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ನಾನು ಪ್ರಜ್ಞಾ ಓಡಿಲ್ನಳ ಎಸ್ ವೀಕ್ಷಕರೇ ನಾನಿವತ್ತು ಇರೋದು ಸುಳ್ಯ ತಾಲೂಕಿನ ಕುಕ್ಕುಜಡ್ಕದ ಅಮರಮುಡ್ನೂರು ಗ್ರಾಮದ ಚಾಮಡ್ಕ ಅನ್ನುವಂತಹ ಜಲಪಾತದ ಮುಂದೆ ಎಷ್ಟು ಚೆನ್ನಾಗಿದೆ ಈ ಜಲಪಾತ ಅಂದರೆ ಈ ಜಲಪಾತ ನೈಸರ್ಗಿಕವಾಗಿ ಅಷ್ಟೇ ಸುಂದರವಾಗಿ ಇಲ್ಲಿ ಕಂಗೊಳಿಸ್ತಾ ಇದೆ ಒಂದಷ್ಟು ಪ್ರವಾಸಿಗರು ಕೂಡ ಈ ಸ್ಥಳಕ್ಕೆ ಬರ್ತಾ ಇರ್ತಾರೆ ಇತ್ತೀಚೆಗೆ ಈ ಒಂದು ಸ್ಥಳದಲ್ಲಿ ಪ್ರವಾಸೋದ್ಯಮ ಜಾಗವನ್ನಾಗಿ ಮಾಡುವಂತಹ ಒಂದು ವ್ಯವಸ್ಥೆಗಳು ಕೂಡ ನಡೀತಾ ಇವೆ ನಾವು ಬರ್ತಾ ಇದ್ದ ಹಾಗೆ ಪ್ರವೇಶ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಬನ್ನಿ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ನೀಡ್ತೇನೆ ನಮ್ಮ ಜೊತೆ ಸ್ಥಳೀಯರಾಗಿರುವಂತಹ ಯಶವಂತ್ ಅವರು ಇದ್ದಾರೆ ಬನ್ನಿ ಇವರ ಹತ್ರ ಈ ಜಲಪಾತದ ಒಂದು ವಿಶೇಷತೆ ಬಗ್ಗೆ ಕೇಳ್ಕೊಂಡು ಬರೋಣ ನಮಸ್ತೆ ಸರ್ ಮೊದಲನೇದಾಗಿ ಆತ್ಮೀಯ ಸ್ವಾಗತ ಜೊತೆಗೆ ಇವತ್ತು ನಮಗೆ ಈ ಒಂದು ಫಾಲ್ಸಿಗೆ ಬರಲಿಕ್ಕೆ ರೀಸನ್ ಕೂಡ ಇವರೇ ಸರ್ ಈ ಒಂದು ಜಲಪಾತದ ವಿಶೇಷತೆ ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಾ ಇದಂದ್ರೆ ಬಂಟಮಲೆಯ ತಪ್ಪಲಿಂದ ನೀರು ಆಗ್ತದೆ ಇಲ್ಲಿಂದ ಬಂದು ಆಮೇಲೆ ಬೇರೆ ಬೇರೆ ನದಿ ತೊರೆಗಳೆಲ್ಲ ಸೇರಿಕೊಂಡು ಇಲ್ಲಿಗೆ ಬರ್ತದೆ ಇಲ್ಲಿ ದೊಡ್ಡದಾಗಿ ಇರುತ್ತೆ ಅಂದರೆ ಈಗ ಸ್ವಲ್ಪ ಮಳೆ ಕಡಿಮೆ ಇರೋ ಕಾರಣ ನಿಮಗೆ ಸ್ವಲ್ಪ ನೀರಿನ ಇದು ಕಡಿಮೆ ಅಂದರೆ ದೂರ ದೂರದವರಿಂದ ಇಲ್ಲಿ ಪ್ರವಾಸಿಗರು ಬರ್ತಾರೆ ಆಮೇಲೆ ಅಲ್ಲಿ ಶನಿವಾರ ಆದಿತ್ಯವಾರ ಅಂತೂ ಜಾಸ್ತಿ ಜನ ಇರ್ತಾರೆ ಇಲ್ಲಿ ಅಂದರೆ ಈಗ ಸ್ವಲ್ಪ ನಮ್ಮ ಸುಳ್ಯ ಶಾಸಕರು ಮತ್ತು ಈಗ ಬಂದು ಮತ್ತು ಮೀನುಗಾರಿಕಾ ಸಚಿವರಾದಂಥ ಎಸ್ ಸಂಗರ್ ಅವರು ಇಲ್ಲಿಗೆ ಅನುದಾನವನ್ನು ಇಟ್ಟು ಇದೊಂದು ಪ್ರವಾಸೋದ್ಯಮ ಮಾಡಬೇಕು ಅಂತ ಅವರು ಒಂದು ಯೋಚನೆ ಬಂದಿದೆ ಹಾಗೆ 10 ಲಕ್ಷ ಅನುದಾನದಲ್ಲಿ ಈಗ ಕಾಮಗಾರಿಗಳು ನಡೀತಾ ಇದೆ ಈ ವರ್ಷ ಸುಸಜ್ಜಿತವಾದ ಒಂದು ವೀಕ್ಷಣ ಗೋಪುರ ಆಗ್ತಾ ಇದೆ ಆಮೇಲೆ ದಾರಿ ಆಗ್ತಾ ಇದೆ ರೋಡ್ಗಳು ಇದಾಗ್ತದೆ ಇನ್ನು ಈಗ ಇನ್ನು ತುಂಬ ಇದನ್ನು ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು ಅಂತೇಳಿ ತುಂಬ ಇಲ್ಲಿ ಅವರು ಕನಸನ್ನು ಕಾಣ್ತಾ ಇದ್ದಾರೆ ಆಮೇಲೆ ಇಲ್ಲಿ ಹೇಳಬೇಕಂದ್ರೆ ನೆರೆಯಲ್ಲಿ ಸುಳ್ಯದಿಂದ ಪುತ್ತೂರು ಮಂಗಳೂರು ಆಮೇಲೆ ಇಲ್ಲಿ ಪಕ್ಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ 35 ಕಿಲೋಮೀಟರ್ ಅಲ್ಲಿ ನಿಯರ್ ಆಗಿ ಅಲ್ಲಿಗೆ ಬಂದ ಪ್ರವಾಸಿಗರು ಹೆಚ್ಚಾಗಿ ಇಲ್ಲಿಗೆ ಬರ್ತಾ ಇರ್ತಾರೆ ಇಲ್ಲ ಧರ್ಮಸ್ಥಳ ಬಂದವರು ಇದನ್ನು ಏನು ಮಾಡಿದ್ದಾರೆ ಅಂತೇಳಿ ಅಲ್ಲಿ ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ಇಲ್ಲಿಗೆ ತುಂಬ ಜನ ಬರ್ತಾರೆ ಆ ಥರ ಇದನ್ನು ಈಗ ತುಂಬ ಇದು ಅಭಿವೃದ್ಧಿ ಇನ್ನೂ ಆಗಬೇಕು ಆಗಿದೆ ಈಗ ತುಂಬ ಇದಾಗಿದೆ ಎಸ್ ಸರ್ ಈ ಟೈಮಲ್ಲಿ ಇನ್ನಷ್ಟು ತಮ್ಮ ಮೂಲಕ ನೆನಪಿಸಿಕೊಳ್ಳೋದಂದ್ರೆ ಯಾರನ್ನ ನೆನಪಿಸಿಕೊಳ್ತೀರ ಜಲಪಾತ ಒಂದು ಸಮೀಪದ ಸ್ಥಳೀಯರನ್ನು ಇಲ್ಲಿ ಸ್ಥಳೀಯರಂತ ಹೇಳಿದರೆ ನಮ್ಮವರೇ ತಾಲೂಕು ಪಂಚಾಯತ್ ಸದಸ್ಯರಾದ ರಾಧಾಕೃಷ್ಣ ಬುಲ್ವರ್ ಅವರು ಮುತುವರ್ಜಿ ವಹಿಸಿದ್ದಾರೆ ಇದನ್ನು ಇಲ್ಲೊಂದು ಆಗಬೇಕು ಅಂತೇಳಿ ಮತ್ತು ತಿಮ್ಮಪ್ಪ ಕೊಂಡೆಬಾಯಿ ಮೆಂಬರ್ ಆಗಿದ್ದರು ಆ ಟೈಮಲ್ಲೆಲ್ಲ ಇಲ್ಲಿ ಇಟ್ಕೊಂಡು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಮತ್ತು ಇಲ್ಲಿಯ ಯುವಜನರು ಎಲ್ಲ ಸೇರಿಕೊಂಡು ಇದನ್ನೊಂದು ಪ್ರವಾಸೋದ್ಯಮ ಮಾಡುವ ಇದನ್ನೊಂದು ಡೆವಲಪ್ ಮಾಡುವ ಅಂತೇಳಿ ಇದು ಮತ್ತು ಸ್ಥಳೀಯರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ ಇದಕ್ಕೆ ಒಂದು ಜಾಗಗಳನ್ನು ಸ್ವಲ್ಪ ಸ್ವಲ್ಪ ಬಿಟ್ಟು ಕೊಟ್ಟು ಇದೆಲ್ಲ ಮಾಡಿದ್ದಾರೆ ಇಲ್ಲಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಈ ನೀರು ಒಂದು ಪ್ರಕೃತಿಯ ದಟ್ಟ ಪರಿಸರದ ಮಧ್ಯೆ ಕಂಗೊಳಿಸ್ತಾ ಇರುವಂತಹ ನೈಸರ್ಗಿಕವಾದ ವಾತಾವರಣದಲ್ಲಿ ನಾವಿದ್ದೇವೆ ನೀವೇ ನೋಡ್ತಾ ಇರ್ಬೋದು ನೀರು ಯಾವ ರೀತಿ ಹರಿತಾ ಇದೆ ಅನ್ನೋದು ಇದು ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ಈಗ ಕಳೆದ ಒಂದು ಚೂರು ದಿನಗಳಿಂದ ಮಳೆ ಕಡಿಮೆ ಆಗಿದೆ ಹಾಗಾಗಿ ಇಷ್ಟೇ ನೀರು ಇಲ್ಲ ಅಂದಿದ್ರೆ ಇಲ್ಲೆಲ್ಲ ನಮಗೆ ನಡೆಯೋಕೆ ಸಾಧ್ಯ ಆಗದಷ್ಟು ನೀರು ತುಂಬಿ ಹರಿತಾ ಇರುತ್ತೆ ಒಟ್ಟಿನಲ್ಲಿ ಒಂದು ಒಳ್ಳೆ ಜಾಗಕ್ಕೆ ನಾವು ಬಂದಿದ್ದೇವೆ ಅನ್ನುವಂತಹ ತೃಪ್ತಿ ನಮ್ಮೆಲ್ರಿಗೂ ಆಗುತ್ತೆ ಖಂಡಿತ ನೀವೆಲ್ಲರೂ ಈ ಒಂದು ಸ್ಥಳ ಸುಂದರವಾಗಿ ಪ್ರವಾಸೋದ್ಯಮ ಸ್ಥಳವಾಗಿ ಬದಲಾದ ಬಳಿಕ ಭೇಟಿ ನೀಡಲೇಬೇಕು ಈವನ್ ಧರ್ಮಸ್ಥಳ ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ಇದರ ದೇವಸ್ಥಾನಗಳಿಗೆ ಭೇಟಿ ನೀಡುವವರೆಲ್ಲರೂ ಇಂಟರ್ನೆಟ್ ಮೂಲಕ ಸರ್ಚ್ ಮಾಡಿ ಈ ಪ್ರದೇಶಕ್ಕೆ ಬರ್ತಾರೆ ಅಂತೆ ಬರೋ ಬಂದಮೇಲೆ ನಾವು ಬಂದಿದ್ದೇವಲ್ಲಪ್ಪ ಅನ್ನುವಂತಹ ಖುಷಿ ಎಲ್ಲರಲ್ಲೂ ಇರೋ ಥರ ಖಂಡಿತ ಇದೆ ನೀವು ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ
ವೀಕ್ಷಕರೇ, ಹೇಗಿತ್ತು ಜಲಪಾತ? ನಿಜಕ್ಕೂ ಬಹಳ ಅದ್ಭುತವಾಗಿದೆ ಅಂತಾನೆ ನೀವೆಲ್ಲರೂ ಹೇಳ್ತೀರಾ. ಇದನ್ನ ನೋಡಿದ ಬಳಿಕ ಅಯ್ಯೋ ನಾನು ಒಂದ್ ಬಾರಿ ಇಲ್ಲಿಗೆ ಹೋಗ್ಲೇಬೇಕಲ್ಲ ಅನ್ನುವಂತಹ ಆಸೆ ಕೂಡ ನಿಮ್ಮಲ್ಲಿ ಹುಟ್ಟಿರ್ಬೋದು. ಮತ್ತೆ ತಡ ಯಾಕೆ, ನೀವು ಭೇಟಿ ನೀಡಿ, ಯಾವಾಗ ಬೇಕಾದ್ರೂ ಭೇಟಿ ನೀಡೋ ಅವಕಾಶ ಇಲ್ಲಿದೆ. ಅದೇ ರೀತಿ ಈಗ ಲಾಕ್ಡೌನ್ ಕೊರೋನಾ ಸಂದರ್ಭ, ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ನಿಮ್ಮೆಲ್ಲರಲ್ಲೂ ಇರಲಿ. ಈ ಎಲ್ಲ ಸಮಸ್ಯೆ ಮುಗಿದ ಬಳಿಕ ಪಕ್ಕ ನಿಮ್ಮ ಹಾಲಿಡೇಸ್ ಆಗಿರ್ಬೋದು ಅಥವಾ ಭಾನುವಾರ ಆಗಿರ್ಬೋದು, ಇದ ರಜೆ ಇರುವಂತಹ ಟೈಮಲ್ಲಿ ಇಲ್ಲಿಗೆ ಕುಟುಂಬ ಸಮೇತರಾಗಿ ಭೇಟಿ ನೀಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಕಾರ್ಯಕ್ರಮನ ಹೊತ್ಕೊಂಡು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಪ್ರಜ್ಞಾ ಓಡಿಲ್ ನಾಳ, ಜೂಮ್ ಇನ್ ಟಿವಿ.